ಆಗಸ್ಟ್ 15ಕ್ಕೆ ತೆರೆ ಮೇಲೆ ಬರ್ತಾ ಇದೆ ಬೈರು ತಿರುನಗಲ್, ಇದಕ್ಕೇನಾದ್ರು ಪರ್ಟಿಕ್ಯುಲರ್ ಕಾರಣ ಏನಾದ್ರು ಇದೆಯಾ? ರೀಸನ್ ಅಂತ ಏನಿಲ್ಲ, ಶೂಟಿಂಗ್ ಮುಗಿಯಿದೆ ಆ ಟೈಮ್ಗೆ, ಸೊ ಅದಕ್ಕೆ ಒಂದು ಆಗಸ್ಟಲ್ಲಿ ಒಳ್ಳೆ ದಿನಗಳು ಚೆನ್ನಾಗಿರುತ್ತೆ ಅಂತ ಹೇಳ್ತಾರೆ, ಸೊ ದಟ್ಸ್ ವೈ 15. ಯಾ ಯಾ, ಕಂಟಿನ್ಯೂಸ್ ಒಂದು 4-5 ಡೇಸ್ ಹಾಲಿಡೇ, ಆಲ್ಮೋಸ್ಟ್ 6 ಡೇಸ್ ಬರುತ್ತೆ. ಸೊ ಥ್ಯಾಂಕ್ ಯು ಸೊ ಮಚ್ ಮ್ಯಾಮ್. ಏನು ಶಿವಣ್ಣ ಮಾತನಾಡಬೇಕು, ಭೈರತಿ ರಣಗಳಾಗಿ ನಿಮ್ಮನ್ನು ನೋಡೋದೇ ನಮಗೆ ಖುಷಿ ಶಿವಣ್ಣ ಸಿನಿಮಾದ ಬಗ್ಗೆ. ಎಲ್ರಿಗೂ ನಮಸ್ಕಾರ. ಐ ಥಿಂಕ್ ಆಲ್ಮೋಸ್ಟ್ ಪ್ರೆಸ್ ಅವ್ರನ್ನ ಡೈಲಿ ನೋಡ್ತಾನೆ, ಮೀಟ್ ಮಾಡ್ತೇನೆ, ಪಾಸ್ಟ್ ಒಂದು 10 ದಿನದಿಂದ ಮೀಟ್ ಮಾಡ್ತಾನೆ ಅದನ್ನೇ. ಅಂದರೆ ಪ್ರಮೋಷ್ನಲಿ ಸೋಷಿಯಲ್ ಮೀಡಿಯಾ ಹಾಗೂ ಪ್ರೆಸ್ ಮೀಟ್ ಆದಾಗ ಈ ಸಕ್ಸ್ ಯಾವಾಗ ರಿಲೀಸ್ ಆಗಿದ್ದೇನೆ ಆ ಪ್ರೆಸ್ ಮೀಟ್ ಪ್ರೆಸ್ನವ್ರನ್ನ ಮೀಟ್ ಮಾಡಿದ್ದು. ನಮ್ಮ ಒಂದು ಸಂಬಂಧ ಯಾವಾಗಲೂ ಹಿಂಗೆ ಇರುತ್ತೆ, ಹ್ಯಾಪಿಯಾಗಿರುತ್ತೆ ಆ್ಯಂಡ್ ಖುಷಿಯಾಗುತ್ತೆ. ಅಂದರೆ ಯಾರೋ ಕೇಳಿದ್ರು ಪಾಪ ನನ್ನ ಮಗು ಆನ್ಸರ್ ಮಾಡಲಿಲ್ಲ ಕರೆಕ್ಟಾಗಿ, ಯಾಕೆ ಈ ಡೇ ಇದರಲ್ಲಿ ಈ ದಿನ ಆ್ಯಕ್ಚುಲಿ ಶಿವರಾತ್ರಿ ದಿನ ಮಾಡಬೇಕಂತಿತ್ತು, ಅವತ್ತು ಪಿಕ್ಚರ್ ರಿಲೀಸ್ ಇದ್ದಿದ್ದರಿಂದ ಅವತ್ತು ಎಲ್ಲ ಹಬ್ಬ ನೀವೆಲ್ಲ ಬ್ಯುಸಿ ಇರ್ತೀರ ಅಂದ್ಬಿಟ್ಟು ಪಿಕ್ಚರ್ ರಿಲೀಸ್ ಆಗುತ್ತೆ. ನನಗೆ ಒಂದು ಸತಿ 3 ಸಿನಿಮಾದು ಒಂದು ಕಂಟೆಂಟ್ ಕೊಡೋದಕ್ಕಿಂತ ಸಪ್ರೇಟಾಗಿ ಮಾಡೋಣ ಅಂದ್ಬಿಟ್ಟು ಫೈರ್ ಫ್ಲೈ ಆ್ಯಂಡ್ ಇದು ಪ್ರೆಸ್ ಮೀಟ್ ಮಾಡಿರಲಿಲ್ಲ, ಅದಕ್ಕೋಸ್ಕರ ಇವತ್ತು ನಾವು ಇಟ್ಕೊಳ್ಬೇಕಾಗುತ್ತೆ. ಯಾಕಂದ್ರೆ ಭಾನುವಾರ ಎಲ್ಲರೂ ಫ್ರೀ ಆಗಿರ್ತೀರ, ಬರ್ತೀರ, ಒಂದು ಗೆಟ್ ಟುಗೆದರ್ ಥರ ಇರಲಿ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳಬೇಕು, ಇಂಥ ಒಂದು ರೋಲ್ನ ಕ್ರಿಯೇಟ್ ಮಾಡಿದ್ದು ನರ್ತನ್ನು. ಫಸ್ಟ್ ಮೊದಲು ನನಗೂ ಭಯ ಆಯಿತು, ಮರ್ತಿ ಮಾಡ್ಬೇಕಾದ್ರೆ ಏನು ಮಾಡಬೇಕಾ ಏನು ಅಂತ, ಗೀತನಿಗೂ ಅಷ್ಟೇ ಬೇಡ ಮಾಡಬೇಕಾ ಇಂಟರ್ವಲ್ ಮೇಲೆ ಬರ್ತಾರೆ ಯಾಕೆ ಇಷ್ಟು. ಒಂದು ಇನ್ನೊಂದು ರೀಸನ್ನು ಮುರಳಿ ಬೇರೆ ಮಾಡ್ತಾರೆ, ನಾವನ್ನ ಮಗ ಮುರಳಿಗೆ ನಾವು ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ಅವರು ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಏನು ಮಾಡೋದು ಅಂತ ಒಂದು ಕ್ವಶನ್ ಮಾರ್ಕ್ ಇತ್ತು. ಇವ್ರು ಬಂದಿಲ್ಲ ಸರ್ ನೀವು ಮಾಡಿ ನೋಡಿ, ಆಮೇಲೆ ನನಗೊಂದು ಧೈರ್ಯ ಬಂತು ಮೇಡಮ್, ಆಮೇಲೆ ಗೀತನಿಗೆ ಯಾಕೋ ಇಲ್ಲ ಏನು ಮಾಡೋದು ಸರಿ ಇಲ್ಲ ಇರಲಿ ಬಿಡಿ, ಯಾರು ಪಿಕ್ಚರ್ ಮುರಳಿ ಪಿಕ್ಚರ್ ಥರ ನೋ ಪ್ರಾಬ್ಲಮ್, ಯಾರು ಇದರಲ್ಲಿ ಹೆಸರು ಬರೋದು ಯಾರಿಗೇನೋ ಮುಖ್ಯ ಅಲ್ಲ, ಇದರಲ್ಲಿ ಮೇಜರ್ ಪಿಕ್ಚರ್ ಚೆನ್ನಾಗಿ ಹೋಗ್ಬೇಕು. ಒಂದು ಒಳ್ಳೆ ಸಿನಿಮಾ ಆದರೆ ಒಂದು ಒಳ್ಳೆ ರನ್ ಆಗ್ತಿರೋ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದೇ ಒಂದು ಭಾಗ್ಯ ಅಷ್ಟೇ, ನೋ ಮ್ಯಾಟ್ರ್ ಯಾರು ಹೀರೋ ಆದರೆ ಏನು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಮೇಡ್. ಬಟ್ ನಮ್ಮ ಪರ್ಫಾರ್ಮೆನ್ಸ್ ಮಾಡಬೇಕಾರೆ ಅದೇನೋ ಒಂದು ಅಂಡರ್ ಕರೆಂಟ್ಲಿ ಏನು ಆ್ಯಟಿಟ್ಯೂಡ ಇಲ್ಲ ಆ ರೋಲ್ ಮೇಲೆ ಒಂದು ಲವ್ ಅಂತ ಗೊತ್ತಿಲ್ಲ. ಐ ಸ್ಟಾರ್ಟೆಡ್ ಲವಿಂಗ್ ದಟ್ ಕ್ಯಾರೆಕ್ಟರ್ ಭಾರತಿ ರಣಗಲ್, ಯಾಕಂದ್ರೆ ಕೇಳೋಕ್ಕೂ ಚಂದ. ಭಾರತಿ ರಣಗಲ್ ಯೂಶಲ್ ಆಗಿ ಎಲ್ಲ ಹೆಸರು ಎಲ್ಲಿ ಬರುತ್ತೆ ಭಾರತಿ ರಣಗಲ್, ಯಾಕೆ ಭಾರತಿ ರಣಗಲ್? ಒಂದು ಡೈಲಾಗ್ ಇದೆ, ಸುತ್ತ ಸಮುದ್ರ ಒಬ್ಬನ ಹತ್ತಲ್ಲ ಅವನ ರಾವಣ ಅಂತ ಕರೀತಾರೆ. ಎಲ್ಲ ವರ್ಷ ಸುತ್ತ ಸಮುದ್ರ ನದಿಗಳು, ನದಿಗಳಿಗಿಂತ ಹೆಚ್ಚಾಗಿ ಬರೀ ರಕ್ತದ ನದಿಗಳೇ ಜಾಸ್ತಿ, ಅಲ್ಲೊಬ್ಬ ಅವನಿಗೆ ಅವನ ರಣಗಲ್ ಅಂತ ಕರೀತಾರೆ. ಆ ಫಸ್ಟ್ ಡೈಲಾಗೆ ಒಂದು ಒಂದು ಒಂಥರ ಒಂದು ಎನರ್ಜಿ, ಒಂದು ಗೊತ್ತಿಲ್ದಿರೋ ಒಂದಿದು ಆ್ಯಟಿಟ್ಯೂಡು, ಆಮೇಲೆ ಅಂಡರ್ ಕರೆಂಟ್ಲಿ ಏನಿದೆ ಆ ವಿಷಯನ ಸ್ಮಾಲ್ ಆಗಿ ಹೇಳ್ತಾ ಹೋಗ್ತಾರೆ. ಆ ಸ್ಮಾಲ್ ಸ್ಟೋರಿನ ಡೆವಲಪ್ ಮಾಡಿ ಭಾರತೀಯ ರಣಗಲ್ ಥರ ಮಾಡಬೇಕಂತ ಬಂದಾಗ ಇಟ್ ವಾಸ್ ರಿಯಲಿ ಎ ವೆರಿ ಗುಡ್ ಥಾಟ್. ಯಾಕೆ ಅವ್ನು ಭಾರತೀಯ ರಣಗಲ್ ಆಗ್ತಾನೆ, ಯಾಕೆ ಇಷ್ಟು ಪ್ರೀತಿ ಜನಗಳಿಗೆ ಅವನು ಕಂಡ್ರೆ ಅನ್ನೋದನ್ನ ಭಾಳ ಕನ್ವಿನ್ಸಿಂಗ್ ಆಗಿದೆ, ಭಾಳ ಕನ್ವಿನ್ಸಿಂಗ್ ಆಗಿ ಹೇಳ್ತಾರೆ. ಅದು ಜಾಸ್ತಿ ಏನು ಆಡಂಬರ ಇಲ್ದಾನೆ, ಬರೀ ಸೈಲೆಂಟಾಗಿ ಆ ಕ್ಯಾರೆಕ್ಟರ್ ಸೈಲೆನ್ಸ್ನ ಬಿಟ್ಕೊಟ್ಟಿಲ್ಲ, ಇಲ್ಲಿ ಬರೀ ಮಾತಾಡ್ತಾನೆ ಹೋಗ್ತಾನೆ ಅಂತಲ್ಲ, ಎಲ್ಲಿ ಮಾತು ಬೇಕೋ ಅಲ್ಲಿ ಮಾತಾಡ್ತಾನೆ. ಬಟ್ ಭಾಳ ಅದ್ಭುತವಾಗಿ ಐ ಥಿಂಕ್ ಹಿ ಹ್ಯಾಸ್ ರಿಟನ್ ದ ಸ್ಕ್ರಿಪ್ಟ್. ಅಂದರೆ ಎಲ್ರಿಗೂ ಎಂಗೇಜಿಂಗ್ ಆಗಿರುತ್ತೆ. ಆ್ಯಂಡ್ ಇಡೀ ಟೀಮ್ ನವೀನ್, ರವಿ ಬಸೂರ್ ಇರ್ಬೋದು ಹಾಗೂ ರಾಹುಲ್ ಬೋಸು ಅಷ್ಟೇ, ಭಾಳ ಅದ್ಭುತವಾದ ನಟ ಅವರು, ನಂಗೆ ತುಂಬ ಇಷ್ಟ ಅವರ ಪರ್ಫಾರ್ಮೆನ್ಸ್, ತುಂಬ ಚೆನ್ನಾಗಿ ಮಾಡ್ತಾರೆ. ಆಮೇಲೆ ರುಕ್ಮಿಣಿ ವಸಂತ್ ಅವರು, ಛಾಯಾ ಸಿಂಗ್ ಅವರು, ಮಧು ಗುರುಸ್ವಾಮಿ, ಆಮೇಲೆ ಬಾಬು ಹಿರಣ್ಣ ಅವರು, ಅವಿನಾಶ್, ದೇವರಾಜ್ ಅವರು, ಐ ಥಿಂಕ್ ಎವ್ರಿಬಡಿ ಹ್ಯಾಸ್ ಡನ್ ವೆರಿ ವೆಲ್. ಆ್ಯಂಡ್ ನಮಗೆ ಭಾಳ ಖುಷಿ ಆಯಿತು, ಥ್ಯಾಂಕ್ ಯು ನರ್ತನ್, ನಂದು ಭಾಳ ಅದ್ಭುತ ಮಾಡ್ತಾರೆ. ಎಷ್ಟು ಖರ್ಚಾಗುತ್ತಲ್ಲ ನಾವು ಐ ಥಿಂಕ್ ಕೇರ್ ಮಾಡೋಕೆ ಹೋಗಲ್ಲ, ಯಾಕಂದರೆ ಅವ್ರು ಮಾಡ್ತಿರ್ಬೇಕಾದ್ರೆ ನಮ್ಗೆ ಅನಿಸಲ್ಲ ಆ ಥರ ಮಾಡಬೇಕು ಅಂತ. ಬಟ್ ಇಡೀ ಟೆಕ್ನಿಕಲ್ ಟೀಮ್ ದ ವೇ ದೇ ವರ್ಕ್ 100% ಎಲ್ಲರೂ ತುಂಬ ಚೆನ್ನಾಗಿ ಮಾಡಿದ್ರು. ಆಮೇಲೆ ಇವತ್ತು ಇದು ಒಂದು ಅನೌನ್ಸ್ಮೆಂಟ್ ಮಾಡಿದಾಗ ಎಲ್ಲ ಅಭಿಮಾನಿ ದೇವರುಗಳು ಎಷ್ಟು ಸಪೋರ್ಟ್ ಮಾಡಿದ್ರು ಅಂದರೆ ಅದನ್ನು ನಾನು ಸಪ್ರೇಟಾಗಿ ಹೇಳಿ ನಾನೇನಾದ್ರು ಥ್ಯಾಂಕ್ಸ್ ಹೇಳಬೇಕಾಗಿಲ್ಲ. 100% ಅವ್ರ ಮನ್ಸು ಗೊತ್ತು, ಶಿವಣ್ಣನ ಮನ್ಸು ಗೊತ್ತು ಅವ್ರಿಗೇನಿದೆ ಪರಸ್ಪರ. ಅದು ನಾವೇನೋ ಜಗಳಾಡ್ಕೋತೀವಿ, ಪ್ರೀತಿ ಮಾಡ್ತೀವಿ, ಬಟ್ ಶಿವಣ್ಣ ಹೆಂಗೆ ಅಂತ ಅವ್ರ ಅಭಿಮಾನಿಗಳಿಗೆ 100% ಗೊತ್ತು. ನಾ ಅದನ್ನು ಪ್ರೂವ್ ಮಾಡಬೇಕಾದ್ರೆ ಎಲ್ಲ ಅಭಿಮಾನಿಗಳಿಗೂ ತುಂಬ ಥ್ಯಾಂಕ್ಸ್. ನೀವು ಭಾರತೀಯ ರಣಗಲ್ನ ಹಾಗೂ ಫೈರ್ ಫ್ಲೈನ ಅಷ್ಟು ಪ್ರೀತಿಯಿಂದ ನಮ್ಮನ್ನ ಆಧರಿಸಿದ್ರ, ಸಪೋರ್ಟ್ ಮಾಡ್ತಾ ಇದ್ದೀರಾ, ಇವಾಗಿಲ್ಲ 32 ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದ್ದೀರಾ. ನಾನು ನಿಮ್ಮ ಪ್ರೀತಿನ
ಅಪ್ಪಾಜಿ ಹೇಳ್ತಾರೆ ಹೆಂಗೆ ನಾವು ತೀರ್ಸಕ್ಕಾಗಲ್ಲ ಈ ಸಂಬಂಧವನ್ನು ಬೆಳ್ಕೊಂಡು ಹೋಗ್ಬೇಕು, ಎಷ್ಟು ವರ್ಷ ಆಯ್ತು ಬೆಳ್ಕೊಂಡು ಹೋಗ್ಲಿ. ಥ್ಯಾಂಕ್ ಯು. ನಿಮ್ಗೆ ಏನಾದ್ರು ಕ್ವಶನ್ ಇದ್ರೆ ಕೇಳ್ಬೋದು. ಐ ತಿಂಕ್ ಫ್ರಮ್ ಆಗಸ್ಟ್ 15 ಬರ್ತಾ ಇದೆ. ಇಟ್ಸ್ ನಾಟ್ ಅ ಕಾಂಪಿಟೇಷನ್ ಆಫ್ ವಿತ್ ಎನಿ ಫಿಲ್ಮ್ಸ್ ಕಾಂಪಿಟೇ ಏನಂದ್ರೆ ನಾವು ಅಷ್ಟೇ ಹಾಲಿಡೇಸ್ಗೋಸ್ಕರ ಇದೇ ಥರನೇ ಗೋಸ್ಟ್ ಗೋ ಆಯ್ತು. ಇದೇ ಒಂದು ಹಾಲಿಡೇಸ್ ಇರ್ಬೇಕಾದ್ರೆ ಯಾರಾದರೂ ಆಪ್ ಮಾಡೇ ಮಾಡ್ತಾರೆ, ನಾವು ಅದಕ್ಕೆ ಆಪ್ ಮಾಡಿದ್ ಅಷ್ಟೇ. ಯಾಕಂದ್ರೆ ಸಿನಿಮಾ ಆಲ್ಮೋಸ್ಟ್ 75-80% ಮುಗೀತು. ಇನ್ನು 20%, 25% ಇನ್ನೊಂದು 20-25 ಡೇಸ್ ಶೂಟಿಂಗ್ ಇದೆ ಅಷ್ಟೇ. 25 ಡೇಸ್ ಅಲ್ಲ, ಇನ್ನೊಂದು 25-30 ಡೇಸ್ ಶೂಟಿಂಗ್ ಇದೆ. ಆ್ಯಂಡ್ ಸೈಮಲ್ಟೇನಿಯಸ್ಲಿ ಅವರು ಏನೇನು ಇಂಪಾರ್ಟೆಂಟ್ ಥಿಂಗ್ ಅವರು ಸಿ ಜಿ ಬ್ಯಾಗ್ಸ್ ಅಲ್ಲಿ ಅದೆಲ್ಲ ಆಲ್ರೆಡಿ ಅವರು ಕೊಡೋಕ್ಕೆ ಶುರು ಮಾಡಿದ್ದಾರೆ. ಎಡಿಟಿಂಗು ಸೈಮಲ್ಟೇನಿಯಸ್ ನಡೀತಾ ಇದೆ. ಆಮೇಲೆ ಏನು ರವಿ ಬಸ್ಸು ಆರ್ ಆರ್ ಕೊಡಬೇಕು, ಹಾಗೂ ಸಾಂಗ್ಸ್ ಬರಬೇಕು, 100% ಎಲ್ಲ ಬರುತ್ತೆ. ಆ್ಯಂಡ್ ಎನಿಥಿಂಗ್ ಇಸ್ ದೇರ್, ಪ್ಲೀಸ್ ಡು ಸಪೋರ್ಟ್. ಆ್ಯಂಡ್ ಥ್ಯಾಂಕ್ ಯು ಎವ್ರಿಬಡಿ ಫಾರ್ ಕಮಿಂಗ್.